ನಿಮ್ಮಿಂದ ನಿಮ್ ಸಾಹುಕಾರ ರೀ, ನಿಮ್ ಸಾಹುಕಾರ ಅಲ್ಲಿ ತಗೊಂಡಿದ್ರಿ, ಬಡವ ಏನಾಗಬೇಕು ಏನಾಗಬೇಕು ಅಂತ ನೀವೇನ ಸಾಹುಕಾರಪ್ಪ, ನೀವು ಸಂಬಳ ಕಟ್ಟಿದ್ರಿ ಬೀದಿ ಹಾಕ್ಬಾರ ಸೇನ ಬಂದು ಹೇಳಿ. ನಾವು ಏನ್ ಸಾಹುಕಾರ ಅಷ್ಟಲ್ಲ ಸರ್, ನಾವು ಕೂಡ ಕೆಲಸ ಮಾಡಿ ಒಳಗಡೆ ಇಟ್ಕೊಂಡು ಫ್ರೂಟ್ಸ್ ನ ಆಚೆ ಇಟ್ಕೊಂಡ್ ಮಾಡಿ, ಈಗ ತುಂಬಾ ತೊಂದರೆ ಆಗ್ತಾ ಇದೆ. ನೀನಂತ ಬೇರೆ ರೇಟ್ ಕಳ್ಸ್ಕೊಂಡ, ನೀನಂತ ಬೇರೆ ಕಟ್ಕೊಂಡ ಏನಪ್ಪ ಮಾಡೋದು ಅವರೇನದು. ಅವ್ರ ಬಗ್ಗೆ ನಮ್ ಬ್ಲೇಮ್ ಮಾಡ, ರಾಜನ್ ಬಗ್ಗೆ ಬ್ಲೇಮ್ ಮಾಡೋದಲ್ಲ. ನಾಳೆ ಫುಟ್ಪಾತ್ ಅಲ್ಲಿ ಯಾರು ರೇಟ್ ಹಾಕೋರ ಎಲ್ಲ ತೆಗ್ಸ್ಬೇಕು, ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಾಳೆ ಸರ್ ನೀವು ತಿಳಿಸಿ ನಾಳೆ ಬಂದು. ಮೂರು ದಿವಸ ಇಲ್ಲಿ, ನಾಳೆ ದಿವಸ ಅಲ್ಲಿ, ತೂಗಿ ಎಲ್ಲಿದ್ರೇನೋ ಪೊಲೀಸರು ರಾಶನ್ ತಗೊಂಡು ಎತ್ತಾಕೊಂಡು ಹೋಗಿ ಫೈನ್. ಹೆಂಗಡಿಯವ್ರು ನೀ ಅಂಗಡಿ ಆರ್ಡ್ ಒಂದು ಆರ್ಡ್ ಒಟ್ಟು ಬಿಟ್ಕೊಂಡು ರೇಟ್ ಲೇಸ್ಕೊಂಡು ರೇಟ್ ತಗ್ಲೇಸ್ಕೊಂಡ್ರೆ ನಾಕ್ ಮುಂದಕ್ಕೆ ತೊಂದರೆ ಐತೆ. ಜನಾಲು ಒಂದು ವರ್ಷ ಪೊಲೀಸ್ ಜಮಾ ಚೇಸಿ ವಾದ ಹಚ್ಚಿ ನೋಡಿದ್ರೆ ನಾನು ರೈತರ ಜೊತೆ ತೋರಿಸ್ಕೊಂಡ್ರೆ ಫೋನ್ಗೆ ಬಂದ ಕಾಣ ಫೋನ್ ಮಾಡ್ತೀನಿ.
ನಿನ್ನ ಅಂಗಡಿ ಎಲ್ಲಿದೆ ಅಲ್ಲಿ ವ್ಯಾಪಾರ ಮಾಡ್ಕೊಳ್ರಿ, ಮುಂದೆ ರೇಟ್ ಲಾಕ್ ಇಟ್ಕೊಂಡ್ಬಿಟ್ರೆ ಮುಂದೆ ಜನ ಪರಿಸ್ಥಿತಿ ಏನಾಗ್ಬೇಕು? ನೀನ್ ಸ್ವಲ್ಪ ಎಷ್ಟು ಮೇಡಮ್ ಎಲ್ರಿಗೂ ಇಂಟಿಮೇಟ್ ಮಾಡಿ, ಅವ್ರಿಗೂ ಹಂಗೆ ಹೋಗೋದ್ರೆ ಸೊಪ್ಪು ಟಿಸಿ ಮಂಜನವರ ದಿವಸ ಏನು ನಮ್ಮ ಟೌನು ಏನು ತೊಂದರೆ ಆಗ್ತಾ ಇದೆ, ಸಾರ್ವಜನಿಕರು ಓಡಾಡಲಿಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಅದರಿಂದ ನಾವೇನು ನಾವು ಸಿಗ್ನಲ್ ಲೈಟ್ ಅಳವಡಿಸಿದ್ವಿ, ಅದರಿಂದ ಬೀದಿ ವ್ಯಾಪಾರಸ್ಥರಿಗೆ ಒಂದು ಮನವಿಯನ್ನು ಮಾಡಿದ್ದೀವಿ, ನಿಮಗೆ ಅಂತ ಒಂದು ಜಾಗ ಕೊಡ್ತೀವಿ, ಆ ಜಾಗದಲ್ಲಿ ಮಾರ್ಕೆಟ್ ಓಪನ್ ಮಾಡ್ಕೊಳ್ಳಿ, ಒಂದು 2 ತಿಂಗಳಲ್ಲಿ ನಿಮ್ಮ ಜಾಗ ಕೊಡ್ತೀವಿ, ಜಾಗದಲ್ಲಿ ಮಾರ್ಕೆಟ್ ಓಪನ್ ಮಾಡ್ಕೊಳ್ಳಿ, ಇಡೀ ಜನ ನಿಮ್ಮ ಹತ್ರ ಬರ್ತಾರೆ. ದಯವಿಟ್ಟು ಬೀದಿ ವ್ಯಾಪಾರಸ್ಥರಿಗೆ ಎಲ್ಲಂದ್ರೆ ಅಲ್ಲಿ ಅಂಗಡಿ ಓಪನ್ ಮಾಡೋದು ಸಾರ್ವಜನಿಕರಿಗೆ ತೊಂದರೆ ಆಗೋದು ವ್ಯವಸ್ಥೆ ಆಗ್ತದೆ. ಈಗಾಗಲೇ ನಮ್ಮ ಬಜಾರ್ ಬೀದಿಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಅಂಗಡಿಗಳಿಗೂ ಮನವಿ ಮಾಡಿದ್ದೀನಿ, ಇರ್ತಕ್ಕಂಥ ಜಾಗದಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ, ರೇಖೆಗಳು ಹಾಕೊಂಡು ಮುಂದೆ ಬಂದು ಇಡೀ ನನ್ನ ಜಾಗನ ತಿಂದು ಫುಟ್ಬಾಲ್ನ ತಿಂದಿದ್ದಾರೆ. ಇದಕ್ಕೆ ನಾನು ಮೊನ್ನೆ ಕಮಿಷನರ್ ಅವರಿಗೆ ಮೊನ್ನೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಮತ್ತೆ ಇವು ಅವರಿಗೆ ಕಾಶನ್ ಮಾಡಿದ್ವಿ, ನಾಳೆ ಅಥವಾ ನಾಳೆ ತೆರವುಗೊಳಿಸಿ ರೋಡ್ನ ಕ್ಲೀನ್ ಮಾಡ್ಬೇಕಂತ ಕೇಳ್ತಾ ಇದ್ದೀನಿ. ಹೌದಲ್ವಾ? ಇನ್ ಮುಂದೆ ಬೀದಿ ವ್ಯಾಪಾರಸ್ಥರಿಗೆ ತೊಂದರೆ ಆಗದಂಗೆ ನಿಮ್ಗೆ ಒಂದು ಜಾಗವನ್ನು ಕೂರಿಸಿ ಮಾರ್ಕೆಟ್ ಓಪನ್ ಮಾಡ್ತಕ್ಕಂಥ ಕೆಲಸವನ್ನ ಈಗಾಗಲೇ ನಾವು ಕೈಗೊಳ್ತೀವಿ. ಆ ಮಾರ್ಕೆಟ್ ಅಲ್ಲಿ ಓಪನ್ ಮಾಡಿ ನೀವೆಲ್ಲಿದ್ದ ಜನ ಅಲ್ಲಿ ಬರ್ತಾರೆ, ನೀವೆಲ್ಲಿದ್ರೆ ಅಲ್ಲಿ ಜನ ಬರ್ತಾರೆ. ನೀವು ದುರುದ್ದೇಶದಿಂದ ವ್ಯಾಪಾರ ಬೇಕಂತ ರೋಡ್ ಒಳಗಡೆ ಬಂದ್ರೆ ಜನಕ್ಕೆ ತೊಂದರೆ ಆಗ್ತದೆ. ಇದರಿಂದ 2 ತಿಂಗಳೊಳಗೆ ನಿಮ್ಗೆ ಜಾಗ ಕೊಟ್ಟು ವ್ಯವಸ್ಥೆ ಮಾಡ್ಕೊಡ್ತೀವಿ. ಬೈಕಲ್ಲು ಟೂಲರ್ ಈಗಾಗಲೇ ನಮ್ಗೇನಾಗಿದೆ, ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೆ ಈಗಾಗಲೇ ಮೇಲೆಯಿಂದ ನೋಟಿಸ್ ಮುಳುಬಾಗ್ಲಲ್ಲಿ ಈ ತರ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ, ಇದು ಕ್ಲಿಯರ್ ಮಾಡಿ ಅಂತ ಎಲ್ಲ ಇದ್ರಲ್ಲೂ ಮಾತಾಡಿದ್ವಿ. ಈಗಾಗಲೇ ಮೇಲಿಂದ ಬಂದಿದ್ದಕ್ಕೋಸ್ಕರ ಅವರು ಕ್ರಮ ಕೈಗೊಂತ ಇದ್ದಾರೆ. ಸೊ ನಾಳೆಯಿಂದ ಅವ್ರ ಕೆಲಸ ಅವ್ರು ಮಾಡ್ತಾರೆ, ಅದಲ್ವಾ? ಸೊ ಅದರಿಂದ ಈ ಒಂದು ಏನು ಈ ಒಂದು ಈ ಏನು ಪಾರ್ಕಿಂಗ್ ವ್ಯವಸ್ಥೆ ಇದೆಯಲ್ಲ, ಆ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಇವ್ರೇನಾದ್ರು ಎಲ್ಲ ವ್ಯವಸ್ಥೆ ನಾಳೆ ನಡೆದ ಮಾಡಿಕೊಟ್ರೆ 3 ದಿವಸ ಒಂದು ಕಡೆ, 3 ದಿವಸ ಇನ್ನೊಂದು ಕಡೆ, 7-4 ದಿವಸ ಒಂದು ಕಡೆ ವ್ಯವಸ್ಥೆ ಮಾಡ್ಲಿಕ್ಕೆ ನಂಬರ್ ಹಾಕ್ತಿವಿ. ಅವಾಗ ಯಾವ ಸಾರ್ವಜನಿಕರ ಕಡೆಯಿಂದ ತೊಂದರೆ ಆಗಲ್ಲ. ನಂಬರ್ ಬಿಟ್ಟು ಬೇರೆ ಕಡೆ ಆಗಿದ ದಿವಸ ಅವ್ರನ್ನ ಫೈನ್ ಹಾಕಿ ಬೇರೆ ಕೊಂಡು ಹೋಗ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ. ಸೊ ಇನ್ ಮುಂದೆ ಮುಳಬಾಗಲ್ ತಾಲೂಕಲ್ಲಿ ನಮ್ಮ ಮುಳಬಾಗಲ್ ಟೌನ್ ಅಲ್ಲಿ ಯಾರೇ ಆಟೋ ಓಡಿಸ್ಬೇಕಂದ್ರು ಎಲ್ಲ ನನ್ನ ಆಟೋ ಮಿತ್ರರು ದಯವಿಟ್ಟು ಹಿಂದ್ಗಡೆ ನಿನ್ ನಂಬರ್ ನಾವು ಪೊಲೀಸ್ ಇಂದ ನಂಬರ್ ಕೊಡ್ತೀವಿ, ಆ ನಂಬರ್ನ ಶೋ ಮಾಡ್ಬೇಕು. ಅದಲ್ಲ, ಯಾಕಂದ್ರೆ ಈಗಾಗಲೇ ಮುಳಬಾಗಲ್ ತಾಲೂಕಲ್ಲಿ ಟೌನ್ ಅಲ್ಲಿ ಕ್ರೈಮ್ ಜಾಸ್ತಿ ಆಗ್ತದೆ, ಆ ತಡಿಬೇಕಾದ್ರೆ ನಿಮ್ಮಿಂದ ನನಗೆ ಸಹಾಯ ಬೇಕಾಗುತ್ತೆ. ದಯವಿಟ್ಟು ಈ ಕೂಡಲೇ ನನ್ನ ಸೆಕೆಂಡ್ ಇನ್ಸ್ಪೆಕ್ಟರ್ ಹೇಳಿದ್ವಿ, ಎಲ್ಲ ಆಟೋಗ್ಳು ನಂಬರ್ ಹಾಕ್ಬೇಕಾಗಿ ನಮ್ಮಲ್ಲಿ ಕೇಳ್ಕೊತ ಇದೆ. ಥ್ಯಾಂಕ್ ಯು.